ಮಂಗನ್ ಮಂಗಮ್ಮನ್ ಪಾಳ್ಯ ಗೆಲುವು ಬೊಮ್ನಹಳ್ಳಿಲಿ ಸಿಗುತ್ತೆ ಅಂತ ಮಂಗಮ್ಮನ್ ಪಾಳ್ಯ ಟು ಬೊಮ್ನಹಳ್ಳಿ ಖಂಡಿತ ಆಗ್ತದೆ ಪಾಸಿಟಿವ್ ಸಾಧ್ಯತೆ ಇದೆ ಖಂಡಿತ ಇದೆ ಜನ ಅಲ್ಲಿ ಏನು ಗೆಲ್ಸ ಅವ್ರು ಮಂಗಮ್ಮನ್ ಪಾಳ್ಯ ಅದೇ ರಿಪೀಟ್ ಆಗುತ್ತೆ ಇಲ್ಲಿ ಬೊಮ್ನಹಳ್ಳಿ ಡೆಫಿನೆಟ್ಲಿ ಕಾನ್ಶಿಯನ್ಸ್ ಡೆಫಿನೆಟ್ಲಿ ಒಂದು ಉಮಾಪತಿ ಶ್ರೀನಿವಾಸ್ ಗೌಡ್ರಿಗೆ ಬೊಮ್ಮನಳ್ಳಿ ಜನ ಯಾಕೆ ಓಟ್ ಹಾಕಬೇಕು ಸರಿ ಇವಾಗ ನನ್ನ ಐಡಿಯಾಲಜಿ ನನ್ನ ಪರ್ಪಸ್ ಜನಗಳಿಗೋಸ್ಕರ ಇದೆ ಹೊರತು ನಾನು ಅವಾಗಲೇ ನೀವೇ ಹೇಳಿದ್ರಲ್ಲ ನಾನು ಇಲ್ಲಿ ಬಂದು ಹೆಸರು ಸಂಪಾದನೆ ಮಾಡೋದಿರ್ಬೋದು ದುಡ್ಡು ಸಂಪಾದನೆ ಮಾಡೋದಿರ್ಬೋದು ಅಷ್ಟರಲ್ಲೇ ಇದೆ ಈಗ ನನ್ನ ಉದ್ದೇಶ ಬಂದು ಏನು ಜನಗಳಿಗೆ ಸವಲತ್ತುಗಳು ಸಿಗಬೇಕು ಆ ಸವಲತ್ತನ್ನ ನಾವು ತಲ್ಪ್ಸೋಕ್ಕೆ ನಾವ್ಯ ನಾವು ಯಾರು ಸರ್ ತಡಿಯೋಕ್ಕೆ ಅರಿಯೋ ನೀರಿಗೆ ದೊಣ್ಣೆನ ಹಾಕಿ ನಪ್ಣೆ ಅಂದಂಗೆ ಅಲ್ಲಿ ಅಪ್ಣೆ ಹಾಕಬೇಕು ಸೊ ಸರ್ಕಾರ ಕೊಡ್ತದೆ ಯಾರು ಜನಗಳಿಗೆ ಸವಲತ್ತುಗಳು ಸಿಗಬೇಕು ತಲ್ಪ್ಸೋ ಅಂತ ವಾಚ್ಮೆನ್ ಡ್ಯೂಟಿ ಕೆಲಸಕ್ಕೆ ನಾನು ಬಂದಿರೋದು ಅದಕ್ಕೊಂದು ಅವಕಾಶ ಮಾಡಿಕೊಡಿ ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈಗ ನೀವೇ ಯೋಚನೆ ಮಾಡಿ ಒಂದು ಸಣ್ಣ ಪುಟ್ಟದ ಸವಲತ್ತುಗಳು ಸಿಗಲಿಲ್ಲ ಅಂದರೆ ಈಗ ನಾವೇನು ಮಾಡಬೇಕು ಸೊ ಅವಾಗ ಬೊಮ್ ಮಂಗವನ್ಪಾಳದಲ್ಲಿ ಆದಂಗೆ ಬೊಮ್ಮನಹಳ್ಳಿಯಲ್ಲಿ ಆಗಲ್ಲ ಅನ್ನೋದು ಏನಂತ ಯಾರೂ ಏನು ಶತಸಿದ್ಧ ಅಂತ ಬರೆಯೋಂಗೇನಿಲ್ಲ ಸರ್ ನನ್ನ ಪ್ರಕಾರ ನೋಡಿ ಸರ್ ಅರ್ಧ ಹಣೆ ಬರೋ ಭಗವಂತ ಬರೋದ್ರೆ ಇನ್ನು ಅರ್ಧ ನಾನು ಬರ್ಕೋಬೇಕು ಈಗ ನನ್ನ ಜೀವನಕ್ಕೆ ನಾನು ಬರ್ಕೋಬೇಕು ನಾನು ನನ್ನ ಕೈಲಾಗಲ್ಲ ಅಂತ ನನ್ನ ಸುಮ್ಮನೆ ಕೂತ್ಕೊಂಡ್ರೆ ಜನ ನಮ್ಮ ಜೊತೆಲಿ ಯಾರು ಸರ್ ಬರ್ತಾರೆ ಆಮೇಲೆ ಉದ್ದೇಶ ಕರೆಕ್ಟಾಗಿದೆ ಹಂಗಾಗಿ ಬಂದಿದ್ದೀನಿ ಆ್ಯಂಡ್ ಮುಖ್ಯವಾಗಿ ನೋಡಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ್ದೇ ಆದಂಥ ಕೆಲವೊಂದಷ್ಟು ಕೊಡುಗೆಗಳಿದ್ದಾವೆ ಮೇಲೆ ಏಜ್ ಫ್ಯಾಕ್ಟರ್ ನಾನು ಅವಾಗಿಂದ ಏನಕ್ಕೆ ಏಜ್ ಫ್ಯಾಕ್ಟರ್ ಹೇಳ್ತಾ ಇದೀನಿ ಅಂದರೆ ಈಗ ದೇಶದ ಪ್ರಧಾನಿಗಳು ಹೇಳಿದ್ದಾರೆ ಯಂಗ್ಸ್ಟರ್ಸ್ಗಳು ಮುಂದಕ್ಕೆ ಬರಬೇಕು ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಸ್ಟರ್ಸ್ ಯಂಗ್ಸ್ಟರ್ಸ್ಗಳಿಂದ ನಮ್ಮ ದೇಶ ನಿಂತಿದೆ ಅಂತ ನಾನು ಯಂಗ್ಸ್ಟರ್ ಇರ್ತಾನೆ ನನಗೇನು ಐವತ್ತು ವರ್ಷ ಆಗಿಲ್ಲ ಸೊ ಯಾಕೆ ತಲೆ ಕೆಡಿಸ್ಕೊಳ್ಳಿ ಕೆಲಸ ಮಾಡೋ ತಾಕತ್ತಿದೆ ಇಪ್ಪತ್ತವರು ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಯಾರು ಬರ್ಲಿಲ್ವಾ ಇವತ್ತಿಗೂ ನನ್ನ ಮನೇಲಿ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಯಾರು ಯಾವುದೋ ಒಂದು ಇದಕ್ಕೆ ಒಬ್ಬ ಕೆಲಸದವರು ಅಂತ ಇರ್ತಾರೆ ಬರ್ಲಿಲ್ವಾ ನನ್ನ ಕೆಲಸ ನಾನು ಮಾಡ್ಕೋತೀನಿ ನಮ್ಮ ತಾಯಿಯನ್ನು ನೆಂತ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಸರ್ ಸೊ ಇದನ್ನೂ ಅಷ್ಟೇ ನಾಳೆ ದಿವಸ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಎಲ್ಲ ಥರದ ವಿದ್ಯೆಗಳು ಕಲ್ತಿದ್ದೀನಿ ಅದನ್ನೇನು ಯಾರಿಗೇನು ಸವಲತ್ತುಗಳು ತಲುಪಬೇಕು ತಲ್ಪ್ಸೋ ನಿಟ್ಟಿನಲ್ಲಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋಲ್ಲ ಅದಾಗಲಿಲ್ವಾ ನಾವೇ ಮಾಡ್ತೀವಿ